ಆಲೂಗಡ್ಡೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಕೊಟ್ಟಿಗೆ ಗೊಬ್ಬರ ಮಣ್ಣಿಗೆ ಸೇರಿಸುವುದರ ಜೊತೆಗೆ ಶಿಫಾರಸು ಮಾಡಿದ ಸಾರಜನಕ, ರಂಜಕ ಹಾಗೂ ಪೊಟಾಶ್ ರಸಗೊಬ್ಬರಗಳನ್ನ ಮಣ್ಣಿಗೆ ಬೆರೆಸಬೇಕು. ಆಲೂಗಡ್ಡೆ ಬೆಳೆಯಲ್ಲಿ ಪೋಷಕಾಂಶಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಭೂಮಿ ಉಳುಮೆ ಮಾಡುವಾಗ 10-12 ಟನ್ನಷ್ಟು ತಿಪ್ಪೆ ಗೊಬ್ಬರ ಹಾಕಬೇಕು. ಅದರ ಜೊತೆಗೆ ಟ್ರೈಕೋಡರ್ಮನ್ನು ನಾವು ಹಾಕ್ಬಿಟ್ಟು ಹಾಕಿದ್ರೆ ಉತ್ತಮ. ಆಮೇಲೆ ತಿಪ್ಪೆ ಗೊಬ್ಬರದ ಜೊತೆಗೆ ಬೇವಿನಿಂಡಿ 100 ಕೆಜಿ ಬೇವಿನಿಂಡಿಯಷ್ಟು 1 ಎಕರೆಗೆ ಕೊಟ್ಟರೆ ಏನು ಭೂಮಿ ಫಲವತ್ತತೆ ಹೆಚ್ಚಿಸೋ ಜೊತೆಗೆ ನೀರಿನ ಅಂಶ ಇಟ್ಕೊಳ್ಳೋದ್ರ ಜೊತೆಗೆ ಬೇವಿನಿಂಡಿ ಹಾಕೋದ್ರಿಂದ ಅನೇಕ ಏನು ಜಂತುಹುಳು ಇರ್ಬೋದು ಅಥವಾ ಅದರ ಜೊತೆಗೆ ಕ್ರಿಮಿಕೀಟಗಳನ್ನ ಸಹ ನಾವು ನಾಶ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಕೊಡಬೇಕಾಗುತ್ತೆ. ಸಾರಜನಕ 50 ಕೆಜಿ, ರಂಜಕ 40 ಕೆಜಿ, ಪೊಟ್ಯಾಶ್ ಮತ್ತು 50 ಕೆಜಿ 1 ಎಕರೆಗೆ ನಾವು ಕೊಡಬೇಕಾಗುತ್ತೆ.